ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರು ಮದ್ಯಪಾನ ಮತ್ತು ಧೂಮಪಾನವನ್ನು ಮೊದಲಿನಿಂದಲೂ ವಿರೋಧಿಸುತ್ತಲೇ ಬಂದಿದ್ರು. ಕುಡಿತ ಸಂಸಾರವನ್ನು ಹಾಳು ಮಾಡುವುದಲ್ಲದೆ ಈ ಸಮಾಜಕ್ಕೂ ಕಂಟಕ ಅನ್ನೋದು ಅವರ ವಾದವಾಗಿತ್ತು. ಆದರೆ ನಮ್ಮ ಜನ ಮತ್ತು ನಮ್ಮನ್ನು ಆಳುವ ಈ ಸರ್ಕಾರಗಳು ಈ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲೇ ಇಲ್ಲ. ಇನ್ನು ಇದನ್ನು ಲಾಭದಾಯಕ ವ್ಯವಹಾರವನ್ನಾಗಿ ರೂಪಿಸಿಕೊಂಡು ಸಂಪಾದನೆ ಮಾಡ್ತಾ ಇರುವುದು ಈಗ ಎಲ್ಲರಿಗೂ ತಿಳಿದಿರೋ ವಿಚಾರವೇ ಆಗಿದೆ. ಇದು ಹೇಗೆ ಲಾಭದಾಯಕ ಅನ್ನೋ ಪ್ರಶ್ನೆ ನಿಮಗೆ ಬಂದಿರಬಹುದು. ಸಣ್ಣದಾಗಿ ಆ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಕುಡಿತ ನಿಜಕ್ಕೂ ನಮ್ಮ ದೇಹಕ್ಕೆ ಮತ್ತು ಈ ದೇಶಕ್ಕೆ ಎರಡಕ್ಕೂ ಮಾರಕ ಅನ್ನೋದು ಗೊತ್ತಿದ್ರೂ ಸರ್ಕಾರ ಇದನ್ನು ತಡೆಯುವ ಪ್ರಯತ್ನಗಳನ್ನು ಮಾಡ್ತಿಲ್ಲ ಅನ್ನೋದು ಬೇಸರದ ಸಂಗತಿ. ಹೊಸದಾಗಿ ಬಾರ್ ಓಪನ್ ಮಾಡೋದಕ್ಕೆ ಹೆಚ್ಚಿನ ಹಣ ಪಡೆದು ಲೈಸೆನ್ಸ್ ಕೊಡ್ತಾರೆ. ಲೇಟ್ ನೈಟ್ ಬಾರ್ ಓಪನ್ ಇದ್ರೆ ಫೈನ್ ಹಾಕ್ತಾರೆ, ಮತ್ತು ಕುಡಿದು ವಾಹನ ಚಲಾಯಿಸಿದ್ರೆ ಅಲ್ಲೂ ಫೈನ್ ಹಾಕ್ತಾರೆ. ಇದೆಲ್ಲ ಓಕೆ, ಸಮಾಜಕ್ಕೆ ಇದು ಒಳ್ಳೆಯದು ಅನ್ನೋ ಥರ ಕಾಣುತ್ತೆ. ಬಟ್ ಬಾರ್ಗಳಿಗೆ ಲೈಸೆನ್ಸ್ ಯಾಕೆ ಕೊಡ್ತಾರೆ? ಸಾರಾಯಿ ಮಾರಾಟ ಯಾಕೆ ಮಾಡ್ತಾರೆ? ಈ ಮೂಲದ ಬಗ್ಗೆ ಮಾತ್ರ ಯಾರೂ ಮಾತಾಡ್ತಿಲ್ಲ. ಇದೇ ನೋಡಿ ನಮ್ಮ ದುರದೃಷ್ಟ. ಇದೆಲ್ಲ ಇದ್ದಿದ್ದೇ ಬಿಡಿ, ಈಗ ನಾವು ಹೇಳ್ತಿರೋ ಈ ವಿಚಾರದ ಕಡೆ ಗಮನ ಕೊಡೋಣ. ನೀವು ನೋಡ್ತಿರೋ ಈ ಕಟ್ಟಡ ನವಜೀವನ ಸಂಸ್ಥೆ, ಮದ್ಯಪಾನ ಮತ್ತು ಮಾದಕ ಚಟ ಬಿಡಿಸುವ ಕೇಂದ್ರ. ನಮ್ಮ ಬೆಂಗಳೂರಿನ ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ ಬಳಿ ಇರೋ ವಿವೇಕಾನಂದ ನಗರ ಅನ್ನೋ ಸ್ಥಳದಲ್ಲಿದೆ. ಅರೆ, ಇಂತಹವನ್ನ ಸಾಕಷ್ಟು ನೋಡಿದ್ದೇವೆ ಅಂತ ನೀವು ಹೇಳ್ಬೋದು. ಆದ್ರೆ ಮದ್ಯಪಾನ ವ್ಯಸನಿಗಳನ್ನ ಚಟಗಳಿಂದ ಬಿಡಿಸಿ ಮತ್ತೆ ಒಬ್ಬ ಸಾಮಾನ್ಯ ಮನುಷ್ಯನನ್ನಾಗಿ ಮಾಡೋದು ಸುಲಭದ ಕೆಲಸವಲ್ಲ. ಇದರಿಂದ ಈ ಸಮಾಜದಲ್ಲಿ ಅದೆಷ್ಟು ಕುಟುಂಬಗಳು ನೆಮ್ಮದಿ ಕಾಣೋದಂತೂ ಗ್ಯಾರಂಟಿ. ನೀವು ನೋಡ್ತಿರೋ ಇವರೆಲ್ಲ ಮದ್ಯಪಾನ, ಧೂಮಪಾನ, ಗಾಂಜಾ ಹೀಗೆ ಮಾದಕ ವಸ್ತುಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನ ಹಾಳ್ ಮಾಡಿಕೊಂಡಿರುವವರು. ಇವರ ಈ ಚಟಗಳನ್ನ ಬಿಡಿಸೋದಕ್ಕಾಗಿ ಅವರ ಕುಟುಂಬಗಳು ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು, ಅವರನ್ನ ಚಟಗಳಿಂದ ಬಿಡಿಸಲಾಗದೆ ಕೊನೆಗೆ ಇಲ್ಲಿಗೆ ತಂದು ಬಿಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಬಿಟ್ಟ ತಕ್ಷಣ ಸರಿ ಹೋಗ್ತಾರಾ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು. ಖಂಡಿತ. ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಕೆಲಸದಲ್ಲಿ ಮಗ್ನನಾಗಿ ತನ್ನನ್ನ ತಾನು ತೊಡಗಿಸಿಕೊಂಡ್ರೆ ಆತ ಕೆಲಸದ ಗಮನದಲ್ಲಿ ತನ್ನ ಹಸಿವನ್ನೇ ಮರೆತಿರುತ್ತಾನೆ. ನೀವು ಗಮನಿಸಿರಬಹುದು, ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಅನ್ನೋ ಮಾತುಗಳನ್ನ ಆಗಾಗ ನಿಮ್ ಸುತ್ತಮುತ್ತ ಕೇಳಿರ್ತೀರ. ಇದೇ ರೀತಿ ಈ ಮದ್ಯ ವ್ಯಸನಿಗಳನ್ನ ಸಹ ದಿನವಿಡೀ ಯಾವ್ದಾದ್ರೊಂದು ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿ ಇಟ್ಕೊಂಡಾಗ ನಿಧಾನವಾಗಿ ಅವರು ತಮ್ಮ ಚಟಗಳನ್ನ ಮರೆಯುತ್ತಾ ಬರ್ತಾರೆ. ಈ ಸಂಸ್ಥೆಯಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಇವರನ್ನ ಹೀಗೆ ಆಕ್ಟಿವ್ ಆಗಿ ಇಡಲಾಗುತ್ತೆ, ಜೊತೆಗೆ ಬೇಕಾದ ಮಾತ್ರೆಯನ್ನ ನೀಡಲಾಗುತ್ತೆ. ಬೆಳಗ್ಗೆ ಪ್ರಾರ್ಥನೆ, ತಿಂಡಿ, ಉಪನ್ಯಾಸ, ಮೋಟಿವೇಶನ್ ಸ್ಪೀಚ್ಗಳೊಂದಿಗೆ ಕೆಲವೊಂದಷ್ಟು ಸೈಕಿಯಾಟ್ರಿಸ್ಟ್ಗಳಿಂದಲೂ ಇವರಿಗೆ ಬೋಧನೆ ನೀಡಲಾಗುತ್ತೆ. ಜೊತೆಗೆ ಈ ಸಮಾಜದಲ್ಲಿ ಮನುಷ್ಯ ಹೇಗಿರ್ತಾನೆ, ಯಾವ ತಪ್ಪು ಮನುಷ್ಯ ಮಾಡಬೇಕಾದದ್ದು ಏನು, ಕುಟುಂಬದವರೊಂದಿಗೆ ಹೇಗಿರಬೇಕು, ಹೀಗೆ ಕಂಪ್ಲೀಟ್ ಪಾಸಿಟಿವ್ ಸ್ಪೀಚ್ ನೀಡ್ತಾ ಅವರನ್ನ ಮತ್ತೆ ನಾರ್ಮಲ್ ಮನುಷ್ಯರನ್ನಾಗಿ ಮಾಡುವ ಪ್ರಯತ್ನಗಳು ಇಡೀ ದಿನ ನಡೆಯುತ್ತಲೇ ಇರುತ್ತವೆ. ಹಾಗೆ ಅವರ ಕೆಲಸಗಳನ್ನ ಅವರೇ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಅವರನ್ನ ಇಲ್ಲಿ ಬದಲಾಯಿಸಲಾಗುತ್ತೆ. ಇನ್ನು ಈ ಸಂಸ್ಥೆಯಲ್ಲಿ ಸೇರಿದ ನಂತರ ತಮ್ಮ ಚಟಗಳಿಂದ ಮುಕ್ತಿ ಪಡೆದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರೋ ಸಾಕಷ್ಟು ಜನ ಈ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಅವರೆಲ್ಲ ಏನ್ ಹೇಳ್ತಾರೆ ಕೇಳೋಣ. 18 ವರ್ಷದಿಂದ ಸ್ಟಾರ್ಟ್ ಮಾಡಿದೆ, 64 ವರ್ಷ 42 ವರ್ಷ ನಾನು ಕುಡ್ತಾ ಜೀವನ ಮಾಡಿದ್ದೆ. ಸಿಕ್ಕಾಪಟ್ಟೆ ಚೀಟಿ ಮಾಡ್ತಾ ಇದ್ದೆ. ಭಾನು ಪ್ರಾವಿಜನ್ ಸ್ಟೋರ್ ಅಂತ ಚೋಳರ ಪಾಳ್ಯದಲ್ಲಿ ಒಂದು ರೇಷನ್ ಡಿಪೋ ಇಟ್ಕೊಂಡಿದ್ದೆ. ಆ ರೇಷನ್ ಡಿಪೋವು ಹಾಳು ಮಾಡಿಕೊಂಡೆ, ಆಮೇಲೆ ಸೈಟ್ ಕೊಟ್ಟಿದ್ದೆ, ಸೈಟು ಹಾಳು ಮಾಡಿಕೊಂಡೆ, ಎಲ್ಲ ಹಾಳು ಮಾಡಿಕೊಂಡೆ. ಆಮೇಲೆ ಚೀಟಿಗಳೆಲ್ಲ ಲಕ್ಷಾಂತರ ರೂಪಾಯಿ ಚೀಟಿ ಮಾಡ್ತಾ ಇದ್ದೆ. ಚೀಟಿ ಮಾಡ್ದೇ ಇನ್ನು ನನ್ನ ಮಗನ ಇವ್ರು ಯಾರು ಊರವ್ರು ಬಿಡೋದಿಲ್ಲ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ನಮ್ಮ ತಾಯಿ ಸ್ವಂತ ಚೀಟಿ ಚೋಳರ ಪಾಳ್ಯದಲ್ಲಿ ಸೈಟ್ ಇತ್ತು, ಆ ಮನೆ ಕಟ್ಟಿದ್ದೆ, ಮನೆಯೇ ಮಾರ್ಬಿಟ್ಟು ಅವ್ರಿಗೆಲ್ಲರೂ ದುಡ್ಡು ಕೊಟ್ಬಿಟ್ಟು ನೀನು ಇಲ್ಲಿ ಬೇಡ ಅಂದೆ. ಗಾಂಜಾ ಇಲ್ಲ ಅಂದರೆ ನಾನು ಊಟ ನಿದ್ದೆ ಎಲ್ಲ ಏನೂ ಮಾಡ್ತಾನೇ ಇರಲಿಲ್ಲ. ಹಂಗೆ ಎಲ್ಲ ಹುಡುಗರ ಜೊತೆ ಹೋಗ್ತಾ ಇದೆ, ಟ್ರಿಪ್ ಹೊಡಿತಾ ಇದೆ. ಗಾಂಜಾ ಸೇದಕ್ಕಂತೀನಿ ಒಂದೊಂದು ಟ್ರಿಪ್ ಹೊಡಿತಾ ಇದೆ, ಗಾಂಜಾ ಸೇದ್ಕೊಂಡು ಹಂಗೆ ಒಂದು ಸ್ವಲ್ಪ ದಿನ ಆಯ್ತಾ 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 ಹಂಗೆ ಬಿಯರು ಎರಡು ಮಲ್ಟಿ ಅಡಿಷನ್ ಆಗ್ಬಿಡ್ತು. 17 ವರ್ಷ ಕೊಡ್ತ ಜೀವನ, 6 ಗಂಟೆ ಆಗ್ತಿದೆ, ಯಾಕಂದರೆ ಅಟೆಂಡೆನ್ಸು ಬೀಳಲೇಬೇಕಿತ್ತು ನನಗೆ. 6 ಗಂಟೆ ಹೊಡಿತಿದ್ದಂಗೆ ನಾನು ಅಲ್ಲಿ ಬಾರಲ್ಲಿ ಇರಬೇಕಾಯಿತು. ಆ ಕುರ್ತಾ ಸ್ಟಾರ್ಟ್ ಮಾಡಿದಾಗ ಏನು ನನಗೇನು ಅನಿಸ್ಲಿಲ್ಲ ಸ್ಟಾರ್ಟಿಂಗಲ್ಲಿ. ಹಾಗೆ ಮಾಡ್ತಾ 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 ನಾನು
ಆ ಕುಡ್ತಕ್ಕೆ ಒಂಥರ ಅಡಿಟ್ ಆಗ್ಬಿಟ್ಟೆ. ಆ ಒಂದು 5 ವರ್ಷ ಸರಿಯಾಗಿ ಕೆಲಸ ಮಾಡಿದೆ, ಕುಡ್ತ ಯಾವಾಗ ಜಾಸ್ತಿ ಆಯಿತು ಕೆಲಸ ಬಿಟ್ಟೆ. ಹಂಗೆ 3 ತಿಂಗಳು 6 ತಿಂಗಳು ಎಲ್ಲೂ ಕೆಲಸ ಮಾಡ್ತಿರಲಿಲ್ಲ. 2.5 ವರ್ಷ ಸುಮ್ಮನೆ ಓಡಾಡ್ಕೊಂಡು ಕುಡ್ಕೊಂಡು ಕುಡ್ಕೊಂಡು ಫುಲ್ ಅಡಿಟ್ ಆಗ್ಬಿಟ್ಟು ನೇ ನನ್ನ ಲೈಫೇ ಮುಗಿದೋಯ್ತು ಅಂತ ನಾನು ತಿಳ್ಕೊಂಡೆ. ನಮ್ಮ ಮನೇಲಿ ಭಾಳ ಕಷ್ಟ ಬಿದ್ದರು ಸರ್. ಇಲ್ಲಿ ಎಷ್ಟೋ ದೇವಸ್ಥಾನಗಳು ಕರ್ಕೊಂಡೋದ್ರು, ಮಾತ್ರೆಗಳು ಕೊಟ್ಟರು, ಟ್ಯಾಬ್ಲೆಟ್ಸ್ ಕೊಟ್ಟರು, ನಾಟಿ ಔಷಧಿ ಕೊಡಿಸಿದ್ರು, ಯಾವುದೇ ಔಷಧಿ ಕೊಡಿಸಿದ್ರು ಸದಾ ನಾನು ಕುಡ್ತಾ ಬಿಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಗಿರಲಿಲ್ಲ. ಇವಾಗ ಗೊತ್ತಾಯ್ತದೆ, ಇವಾಗ ಸಂಸ್ಥೆಗೆ ಒಂದು ರಿಯಾಬು ಒಂದು ನವಜೀವನ ಒಂದು ಸಂಸ್ಥೆಗೆ ಬಂದ್ಮ್ಯಾಕೆ ನನಗೆ ಇವಾಗ ಡ್ರಿಂಕ್ಸ್ ಕುಡ್ತದಿಂದ ದೂರ ಆಗಿ ಒಂದು ಜೀವನ ಮಾಡಬೇಕು, ಸಂಸಾರ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿ ನನಗೆ ಇವಾಗ ಗೊತ್ತಾಯ್ತದೆ ಸರ್. ಹೆಂಗಸರನ್ನಾಗಲಿ ಎಲ್ಲರೂ ಒಂದು ರಿಲೇಷನ್ ಮನೆಗಾಗಲಿ ಒಂದು ಮದುವೆ ಇದಕ್ಕಾಗಲಿ ಎಲ್ಲ ಕರ್ಕೊಂಡೋಗಾಗ್ತಾ ಇರಲಿಲ್ಲ. ಕರ್ಕೊಂಡೋದ್ರೆ ಕುಡುಗನ ಗಂಡನ ಕರ್ಕೊಂಬಂದಿದ್ದಾರೆ ಅವನ ಜೊತೆಲಿ ಬಂದರೆ ಅವ್ರ ಮನೆಗೆ ಯಾಕೆ ಹೇಳಿದ್ರಿ ಅನ್ನೋರು, ನಾನು ಬರ್ತಿದ್ದನ್ನು ನೀನು ಬರಬೇಡ ನಿನ್ನ ಮನೇಲಿರೋ ನಾವು ಹೋಗ್ತೀವಿ ಅನ್ನೋರು, ಬರೀ ಅವರೊಬ್ಬರು ಇವತ್ತಿನ ದಿವಸ ನನ್ನ ಎಲ್ಲರನ್ನೂ ಸೇರಿಸಿ ಕರ್ಕೊಂಡು ಹೋಗ್ತಾರೆ. ನಮ್ಮಅಮ್ಮ ಇವಾಗ ಅಂತೂ ಸಖತ್ ಇಷ್ಟಪಡ್ತಾರೆ, ಇಲ್ಲೇ ಇದ್ಬಿಡು, ನನಗಂತೂ ಇಲ್ಲಿಂದ ಹೋಗೋಕ್ಕೆ ಇಷ್ಟನೇ ಇಲ್ಲ, ಇಲ್ಲೇ ಇರಬೇಕು ಅಂತ ಅನಿಸ್ತಾ ಇದೆ. ಹಂಗೆ ಕುಡಿತಿದ್ದೋ ನಾನು ಈ ಮತ್ತೆ ಬರೋ ಕಾರಣ ಅನ್ನೋದೇ ನಾವು ಜೀವ ಸಂಸ್ಥೆ. ಇಲ್ಲೇ ಒಂಥರ ಸೋಷಿಯಲ್ ವರ್ಕರ್ ಥರ ನಾನು ಪಿಕಪ್ಪು ಡ್ರಾಪು ಸೇವೆ ಮಾಡ್ಕೊಂಡಿದ್ದೀನಿ. ಸೇವೆ ಮಾಡ್ಕೊಂಡಿದ್ದರಿಂದ ನಾನೀಗ ಕುಡಿತಾ ಇಲ್ಲ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ. ನಮ್ಮ ಮನೆಯಲ್ಲಿ ಮಕ್ಕಳು ಯಾರೂ ನನಗೆ ಗೌರವ ಕೊಡ್ತಿರಲಿಲ್ಲ, ಹೆಂಡತಿ ಗೌರವ ಕೊಡ್ತಿರಲಿಲ್ಲ. ನನ್ನ ಜೊತೆ ಕುಡಿತಾ ಇದ್ದವರೆಲ್ಲ ಸುಮಾರು ಜನ ಸತ್ತೋಗಿದ್ದಾರೆ, ನಾನು ಇಷ್ಟೊತ್ತಿಗೆ ಸತ್ತೋಗಬೇಕಾಯಿತು. ಆದರೆ ಇದೊಂದು ಪುನರ್ಜನ್ಮ ನೀಡಿದೆ. ಆದರೆ ಇವತ್ತು ನನ್ನ ಹೆಂಡತಿ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಇನ್ನು ಸಾವಿರಾರು ಕುಟುಂಬಗಳಲ್ಲಿ ಇಂದು ನೆಮ್ಮದಿಯನ್ನು ಕಾಣುವಂತೆ ಮಾಡಿ ಮದ್ಯವ್ಯಸನಿಗಳನ್ನು ಮತ್ತೆ ನಾರ್ಮಲ್ ಮನುಷ್ಯರನ್ನಾಗಿ ಮಾರ್ಪಾಡು ಮಾಡಿರೋ ಇವರು ಹೇಮಂತ್, ಈ ನವಜೀವನ ಸಂಸ್ಥೆಯ ಮುಖ್ಯಸ್ಥರು. ಈ ಸಮಾಜದಲ್ಲಿ ಇಂಥದ್ದೊಂದು ಮಾರ್ಪಾಡು ತರುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಇವರು ಕಟ್ಟಿದ್ದಾದರೂ ಯಾಕೆ, ಇವರ ಹಿಂದಿರುವ ವಿಷಯಗಳಾದರೂ ಏನು, ಹಾಗೆ ಇವರ ಮುಂದಿನ ಆಲೋಚನೆಗಳು ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಅವರೊಂದಿಗೆ ಮಾತನಾಡೋಣ ಬನ್ನಿ. ಮದ್ಯಪಾನದ ಚಟಕ್ಕೆ ನಾನು ಕೂಡ ಬಲಿಯಾಗಿದೆ. ಕೊನೆಗೆ ನನಗೆ ಒಂದು ಸಂಸ್ಥೆಯಲ್ಲಿ ಅಡ್ಮಿಂಟ್ ಆದೆ. ಅಡ್ಮಿಂಟ್ ಆದಮೇಲೆ ಅಲ್ಲಿ ನಾನು ಕೆಲವು ಒಂದು ಪ್ರೋಗ್ರಾಮ್ಸ್ಗಳನ್ನ ನನಗೆ ಕೊಟ್ಟರು, ಅದು ನನಗೆ ಇಷ್ಟ ಆಯ್ತಾ ಹೋಯಿತು. ನನಗೂ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ನನಗೆ ಇದೇ ಥರ ಕಾರ್ಯಕ್ರಮನೇ ನನಗೆ ಸಿಕ್ಕಿದೆ, ನಾನು ಇದರಿಂದ ಹೊರಗೆ ಬರ್ಬೋದು ಅಂತೇಳಿ ಅಲ್ಲಿ ಕೆಲವು ಸಲಹೆಗಳನ್ನ ಕೊಟ್ಟರು. ಧ್ಯಾನ, ಯೋಗ, ಪ್ರಾರ್ಥನೆಗಳನ್ನ ಹೇಳ್ಕೊಟ್ರು. ನಮ್ಮ ಗುರುಗಳು ಅಲ್ಲಿ ಒಂದು 5-6 ಜನ ಗುರುಗಳಿದ್ದರು, ಅವರು ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಟ್ಟಾಗ ನನಗೆ ಒಂದು ಓಪನ್ ಆಯಿತು ಮೈಂಡು. ನಾನು ಇದರಿಂದ ಹೊರಗೆ ಬರ್ಬೋದು, ಹೊರಗೆ ಬಂದು ನಾನು ಚೆನ್ನಾಗಿರ್ಬೋದು ಅಂತ ಯಾವಾಗ ಅನ್ನಿಸ್ತೋ ಖಂಡಿತ ಅವ್ರು ಹೇಳಿ ಸಲಹೆಗಳನ್ನ ಸ್ವೀಕಾರ ಮಾಡಿ ಹೊರಗಡೆ ಬಂದೆ. ಹೊರಗಡೆ ಬಂದು ಅದೇ ರೀತಿ ಆ ಕುಡಿತದಿಂದ ಆ ಮದ್ಯಪಾನ ಅನ್ನೋದೇನಿದೆ ಅದನ್ನು ಸಂಪೂರ್ಣ ನಾನೇನು ಮಾಡಿದೆ, ತ್ಯಜಿಸ್ತೆ. ನಾನು ಒಂದು ಬದಲಾವಣೆ ಆಗಿದ್ದೀನಿ. ನನ್ನ ಕೈಲಾಗಿದ್ದು ಯಾಕೆ ಇವ್ರಿಗೆಲ್ಲ ಮೆಸೇಜ್ ಕೊಡಬಾರ್ದು, ಇವ್ರನ್ನೂ ಒಂದು ದಾರಿಗೆ ತೊಗೊಂಡು ಹೋಗ್ಬಾರ್ದು ಅನ್ನೋದು ನನಗೆ ಒಂದು ಅನ್ಸಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಆಗ ಯಾವಾಗ ಫೀಲ್ ಕ್ರಿಯೇಟ್ ಆಯಿತೋ ಮಾಡಲೇಬೇಕು ಅಂತ ಒಂದು ನಿರ್ಧಾರ ಮಾಡಿ ಒಂದು 2-3 ವರ್ಷ ನಾನು ಇದ್ರ ಬಗ್ಗೆ ಒಂದು ರಿಸರ್ಚ್ ಅಂದರೆ ಕೆಲವು ಕಡೆ ತಿಳ್ಕೊಳ್ಳೋದು, ಒಂದು ಮೀಟಿಂಗ್ಸು ಮತ್ತು ಫಾಲೋಅಪ್ಸು ಈ ಥರ ಎಲ್ಲ ಅಟೆಂಡ್ ಮಾಡೋದು ಎಲ್ಲ ತಿಳ್ಕೊಂಡು ವಿಚಾರಗಳನ್ನ ತಿಳ್ಕೊಂಡು ಕೊನೆಗೆ ನಾನು 2010 ಈ ಸಂಸ್ಥೆನ ಸ್ಥಾಪನೆ ಮಾಡಿದೆ. ಡ್ರಿಂಕ್ ಅಡಿಟಿಂದ ಎಷ್ಟು ಜನ ಬದಲಾವಣೆ ಮಾಡಿದ್ದೀರಾ? ಸುಮಾರು 2010 ನಮ್ಮಲ್ಲಿ ಒಂದು 1000-1100 ಜನ ಒಂದು ಚಿಕಿತ್ಸೆ ತೊಗೊಂಡಿದ್ದಾರೆ, ಒಂದು ಧ್ಯಾನ ಯೋಗಗಳನ್ನ ಕಲ್ತಿದ್ದಾರೆ. ಸುಮಾರು ಒಂದು 70-80% ರಿಕವರ್ ಆಗಿ ಇವತ್ತು ಸಮಾಜದಲ್ಲಿ ತುಂಬ ಚೆನ್ನಾಗಿದ್ದಾರೆ ಸರ್. ಆದರೆ ಆಲ್ಕೋಹಾಲಿಸಮಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇವ್ರು ಕುಡಿತಾನೇ ಇರೋದು ಮತ್ತು ಇವ್ರ ಥಿಂಕಿಂಗ್ ಎಲ್ಲ ಕುಡಿತದ ಮೇಲೆ ಇರುತ್ತೆ. ಹಾಗಾಗಿ ನೀವು ಆ ಥಿಂಕಿಂಗ್ನ ಬದಲಾವಣೆ ಮಾಡಿಕೊಂಡು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು, ಜೊತೆಗೆ ಸಲಹೆಗಳನ್ನ ನೀವು ತೊಗೊಂಡು ಈ ಹೊರಗೆ ಬರಬೇಕು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಕೌನ್ಸಿಲಿಂಗ್ ಕೊಟ್ಟು ಮನವರಿಕೆ ಮಾಡಿ ಅವ್ರನ್ನ ಹೊರಗೆ ತೊಗೊಂಬರ್ತೀವಿ. ಎಷ್ಟು ದಿನ ಆಗುತ್ತೆ ಸರ್ ಇಲ್ಲಿ ಬಂದಮೇಲೆ ಒಬ್ಬ ಪೇಷಂಟ್? ಅದು ಡಿಪೆಂಡ್ ಅಪಾನ್ ಒಂದು ಪೇಷಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಯಾಕೆಂದರೆ ಎಷ್ಟು ದಿನ ತೊಗೋಬೋದು ಸರ್? ಅವರೇಜ್ 3 ಮಂತ್ಸು ಟ್ರೀಟ್ಮೆಂಟು ರಿಕ್ವೈರ್ಡ್. ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಸರ್? ಬೆಳಗ್ಗೆ ಎದ್ದಾಗಲಿಂದ ಅಪ್ ಟು ಸೊ ಮಲಗೋವರೆಗೂ ಯಾವ ರೀತಿ ಅವ್ರದ್ದು ಪ್ರೊಸೆಸ್? ಮಾರ್ನಿಂಗು ಬೆಳಗ್ಗೆ ಒಂದು 5:30-6 ಗಂಟೆ ಟೈಮಲ್ಲಿ ನಾವು ಅವ್ರನ್ನ ವೇಕಪ್ ಆಗುತ್ತೆ ಅವ್ರಿಗೆ. ಅದಾದಮೇಲೆ ಮಾರ್ನಿಂಗ್ ಫ್ರೆಶಪ್ಸ್ ಎಲ್ಲ ಆದಮೇಲೆ ಯೋಗ, ಧ್ಯಾನ, ಭಜನೆ ಇದನ್ನೆಲ್ಲ ಕಾರ್ಯಕ್ರಮಗಳು ಶುರು ಆದಮೇಲೆ 8 ಗಂಟೆಗೆ ಟಿಫನ್ ಕೊಡ್ತೀವಿ. 8 ಗಂಟೆಗೆ ಟಿಫನ್ ಎಲ್ಲ ಆದಮೇಲೆ ಮತ್ತೆ ಒಂದು 9 ಗಂಟೆಗೆಲ್ಲ ಮತ್ತೆ ಇನ್ವೆಂಟ್ರೀಸ್ ಮಾಡ್ತೀವಿ. ಆಫ್ಟರ್ ಇನ್ವೆಂಟ್ರಿ ಆದಮೇಲೆ 10 ಗಂಟೆಗೆ ಒಂದು ಮಾರ್ನಿಂಗ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಸೆಕ್ಷನ್ನು 10 ಗಂಟೆಯಿಂದ ಒಂದು 11 ಗಂಟೆವರೆಗೂ ಮಾರ್ನಿಂಗ್ ಸೆಷನ್ ಇರುತ್ತೆ. MS ಸೈಕಾಲಜಿಸ್ಟು ಅಥವಾ ಬೇರೆ
ಕೌನ್ಸಿಲರ್ಸು, ಸಲಹೆ ಮಾಡೋರು, ಸೋಷಿಯಲ್ ವರ್ಕರ್ಸು ಈ ಥರ ವ್ಯಕ್ತಿಗಳು ಬಂದು ಕೌನ್ಸಿಲಿಂಗ್ ಕೊಡ್ತಾರೆ. ಅಂದರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಬೇಜಾರು ಅನ್ನೋದು ಆಗೋದಿಲ್ಲ, ಕಾರ್ಯಕ್ರಮ ಅನ್ನೋದು ಇದ್ದೇ ಇರುತ್ತೆ. ಆದರೆ ಸಮಾಜಕ್ಕೆ ಇವತ್ತು ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ಇದನ್ನು ಒಂದು ದೇವ್ರ ಕೆಲಸ ಅಂತ ತಿಳ್ಕೊಂಡಿದ್ದೀನಿ. ಯಾವಾಗ ನಾವು ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಖಂಡಿತ ನಮಗೆ ಒಂದು ಭಗವಂತನ ಸಪೋರ್ಟ್ ಇದೆ, ಖಂಡಿತವಾಗೂ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಜನ ಇದರಿಂದ ಬದಲಾವಣೆ ಆಗಿದೆ. ನಿಮ್ಮ ಜೊತೆ ಸ್ಟಾಫ್ ಆಗ್ಬೋದು, ನಿಮ್ಮ ಜೊತೆ ಕೈ ಜೋಡಿಸಿರೋ ಎಷ್ಟು ಜನ ಇದ್ದಾರೆ ಸರ್? ಸರ್, ನನಗೆ ಸುಮಾರು ಜನ ಸ್ಟಾಫ್ಸ್ಗಳು ಬಂದೋದ್ರು. ಈಗ ಅಟ್ ಪ್ರೆಸೆಂಟಲ್ಲಿ ಕುಮಾರ್ ಅಂತ ಇದ್ದಾರೆ, ಮತ್ತು ದೇವರಾಜ್ ಅಂತ ಇದ್ದಾರೆ, ಸುಮಾರು ಜನ ಕೌನ್ಸಿಲಿಂಗ್ ಮಾಡುವಂಥವ್ರು, ನಮಗೆ ರಾಮ್ಕಿ ಅಂತ ಇದ್ದಾರೆ, ಮತ್ತು ನಮ್ಮ ಭವಾನಿ ಸರ್ ಅಂತ ಹೇಳ್ಬಿಟ್ಟು ಅವರು ಒಂದು ನಮ್ಮ ಒಂದು ಟ್ರಸ್ಟಲ್ಲಿ ಮೆಂಬರಾಗಿ ತುಂಬ ಒಂದು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಫ್ಯಾಮಿಲೀಸು, ಮತ್ತು ಅಕ್ಕಪಕ್ಕದವರು, ಸ್ಥಳೀಯರು ಎಲ್ಲರೂ ನಮಗೆ ಖಂಡಿತವಾಗೂ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಈ ಸಮಯದಲ್ಲಿ ಏನು ಅಂದರೆ ಅವ್ರಿಗೆಲ್ಲರಿಗೂ ನಾನು ಇವತ್ತು ಕೃತಜ್ಞತೆ ಹೇಳೋಕೆ ಬಯಸ್ತೀನಿ. ಕೆಲವು ವ್ಯಕ್ತಿಗಳಿಗೆ ನಾನು ಫ್ರೀ ಟ್ರೀಟ್ಮೆಂಟು ಮಾಡಿದ್ದೀನಿ. ಕೆಲವರು ಇರೋರು ತಿಂಗಳಿಗೆ ಒಂದು 7-8 ಸಾವಿರ ಕೊಟ್ಟಿರೋರು ಇದ್ದಾರೆ, ಕೆಲವರು ಒಂದು 6,000 ಕೊಟ್ಟಿರೋರು ಇದ್ದಾರೆ. ಈ ರೀತಿ ಯಾಕೆಂತಂದರೆ ಡಿಪೆಂಡ್ ಅಪಾನ್ ಫ್ಯಾಮಿಲಿ ಮೇಲೆ ಇರೋರ ಹತ್ರ ನಾವು ಕೇಳಿದರೆ ಅವರೇ ಕೊಡ್ತಾರೆ, ಇಲ್ಲ ಕೆಲವರು ಈ ಥರ ಪ್ರಾಬ್ಲಮ್ ಇರೋರು ಇಲ್ಲ. ಮತ್ತು ಇನ್ನು ಕೆಲವರಿಗೆ ನಾವು ಏನೂ ಮಾಡೋಕ್ಕಾಗ್ದಲ್ಲೇ ಇರೋರಿಗೆ ನಾವು ಮದ್ಯಪಾನದ ಒಂದು ಶಿಬಿರಗಳನ್ನ ಮಾಡಿದ್ದೀವಿ, ಇಲ್ಲಿ ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು, ಮತ್ತು ಫ್ರೀ ಉಚಿತ ಚಿಕಿತ್ಸಾ ಶಿಬಿರ ಅಂತೇಳಿ 3 ದಿವಸದ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಬಿಗಿನಿಂಗ್ ಫಸ್ಟ್ ಬರೋರಿಗೆ ಯಾವ ರೀತಿ ಫೀಸ್ ಇರುತ್ತೆ, ಮತ್ತು ಅವ್ರ ಕಡೆಯಿಂದ ಏನೆಲ್ಲ ಬರ್ಸ್ಕೊತಾರೆ, ಯಾವ ಥರ ಪ್ರೊಸೆಸ್ ಸರ್ ಅದು? ಸರ್, ಇದು ಬಿಗಿನಿಂಗ್ ಬರೋರಿಗೆ ನಾವೇನಂತಂದರೆ ಒಂದು ಇಷ್ಟೇ ಅಂತ ನಾವೇನು ಚಾರ್ಜಸ್ ಮಾಡ್ತಾಯಿಲ್ಲ ಸರ್. ಯಾಕೆಂತಂದರೆ ಕೆಲವರು ಬಡವರು ಬರ್ತಾರೆ, ಕೆಲವರು ಇರೋರು ಬರ್ತಾರೆ. ಯಾಕೆಂದರೆ ನಾವು ಅವ್ರಿಗೆ 3 ಊಟ ತಿಂಡಿ, ಮತ್ತು ಏನಿದೆ ಒಂದು ಕಾಫಿ ಟೀ ವ್ಯವಸ್ಥೆಗಳು ಮಾಡಬೇಕು, ಟ್ಯಾಬ್ಲೆಟ್ಸ್ಗಳೆಲ್ಲ ವ್ಯವಸ್ಥೆ ಮಾಡಬೇಕು, ನಾವು ಹೆಚ್ಚಿನ ಚಿಕಿತ್ಸೆಗೆ ವೆಚ್ಚ ಅದು ಇದು ಅಂತ ಹೇಳ್ಬಿಟ್ಟು ನಾವು ಯಾವುದು ಎಕ್ಸ್ಟ್ರಾ ಏನು ನಾವೇನು ಚಾರ್ಜಸ್ ಮಾಡ್ತಾಯಿಲ್ಲ. ಎಲ್ಲರಿಗೂ ಒಂದು ರೀಸನಬಲ್ ಆಗುವಂಥ ಒಂದು ಚಾರ್ಜಸ್ಗಳನ್ನ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ನಿಜಕ್ಕೂ ಇದೊಂದು ಸಮಾಜಕ್ಕೊಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ತುಂಬ ಫ್ಯಾಮಿಲಿಗಳು ಈ ಸಮಸ್ಯೆಗಳಿಂದ ಕಂಪ್ಲೀಟಾಗಿ ಚೇಂಜಸ್ ಆಗಿ ಹೊಸ ಲೈಫ್ನ ಅವರು ಅನುಭವಿಸೋಕ್ಕೆ ಒಂದು ಒಳ್ಳೆ ನಿಮ್ಮದು ಇದಿದೆ, ಕಾರ್ಯಕ್ರಮ ಇದೆ. ಇದು ಹೀಗೆ ಸಕ್ಸಸ್ ಆಗಿ ಮುಂದುವರಿಲಿ, ಮತ್ತು ನಿಮ್ಮ ನೆಕ್ಸ್ಟ್ ಇನ್ನೂ ದೊಡ್ಡದಾಗಿ ಏನೋ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅದು ಕೂಡ ಕಂಪ್ಲೀಟ್ ಸಕ್ಸಸ್ ಆಗಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ, ಹೇ ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.